ಕೇಂದ್ರ ಸರ್ಕಾರದಿಂದ ದೇಶಾದ್ಯಂತ ಇರುವ 60 ವರ್ಷ ಮೇಲ್ಪಟ್ಟ ವಯಸ್ಸಾದ ಅಜ್ಜ ಅಜ್ಜಿಯರಿಗೆ ಮತ್ತೊಂದು ದೊಡ್ಡ ಹೊಸ ಯೋಜನೆ ಘೋಷಿಸಿದೆ. ಇತ್ತೀಚಿನ ದಿನಗಳಲ್ಲಿ 60 ವರ್ಷ ಮೇಲ್ಪಟ್ಟ ವಯಸ್ಸಾದ ಅಜ್ಜಿಯರನ್ನ ಸಮರ್ಪಕವಾಗಿ ಮನೆಯಲ್ಲಿ ಮಕ್ಕಳು ನೋಡಿಕೊಳ್ಳುತ್ತಿಲ್ಲ ಎನ್ನುವ ಕಾರಣಕ್ಕಾಗಿ ಕೇಂದ್ರ ಸರ್ಕಾರವು ಮಹತ್ವದ ಕ್ರಮಕ್ಕೆ ಮುಂದಾಗಿದೆ. ಇನ್ನು ಮುಂದೆ ಪ್ರತಿ ತಿಂಗಳಿಗೆ 3000 ರೂಪಾಯಿ ಹಣ ಕೇಂದ್ರ ಸರ್ಕಾರದಿಂದ ಘೋಷಣೆ ಮಾಡಲಾಗಿದೆ. ಹಿರಿಯ ನಾಗರಿಕರಿಗೆ ಆರ್ಥಿಕ ಜೀವನ ಸದೃಢನಾಗಿ ಮಾಡಲು ಹಾಗೂ ತಮ್ಮ ಜೀವನೋಪಾಯಕ್ಕೆ ಯಾವುದೇ ಅಡೆತಡೆಗಳು ಉಂಟಾಗುತ್ತದೆ ಹಾಗೂ ತಮ್ಮ ಜೀವನೋಪಾಯಕ್ಕೆ ಸಹಾಯವಾಗಲಿ ಎನ್ನುವ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರವು ಈ ಮಹತ್ವದ ಕ್ರಮಕ್ಕೆ ಮುಂದಾಗಿದೆ. ಇನ್ನು ಮುಂದೆ ಪ್ರತಿ ತಿಂಗಳು 3000 ರೂಪಾಯಿ ಹಣ ನೀಡಲು ತೆಗೆದುಕೊಂಡಿರುವಂತ ಹೊಸ ಕ್ರಮ ನಿಮ್ಮ ಅಭಿಪ್ರಾಯದಲ್ಲಿ ಈ ಕೆಲಸ ಒಳ್ಳೆಯದು ಅನ್ನುವುದಾದರೆ ತಕ್ಷಣ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಮನೆಯಲ್ಲಿಯೂ ಕೂಡ 60 ವರ್ಷ ಮೇಲ್ಪಟ್ಟ ವಯಸ್ಸಾದ ಅಜ್ಜ ಅಜ್ಜಿಯರು ಇದ್ದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಮುಂದೆ ಪ್ರತಿ ತಿಂಗಳು 3000 ರೂಪಾಯಿ ಹಣ ಪಡೆದುಕೊಳ್ಳುವುದು ಹೇಗೆ ಎಂದು ತಿಳಿದುಕೊಳ್ಳಲು ವಿಡಿಯೋ ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ. ಹೌದು, ಎಲ್ಲರೂ ಒಂದು ಒಳ್ಳೆಯ ನಿವೃತ್ತಿ ಯೋಜನೆಯ ಬಗ್ಗೆ ಯೋಚಿಸುತ್ತಿದ್ದೀರಾ. ಆದರೆ ಉದ್ಯೋಗಿಗಳಿಗೆ ನಿವೃತ್ತಿಯಾದ ನಂತರ ಅವರು ಖಂಡಿತವಾಗಿಯೂ ಇತರರನ್ನು ಅವಲಂಬಿಸುತ್ತಾರೆ. ಆದಾಯದ ಕೊರತೆಯಿಂದಾಗಿ ಕನಿಷ್ಠ ವೈದ್ಯಕೀಯ ಅಗತ್ಯಗಳನ್ನು ಪೂರೈಸಲು ಸಹ ಸಾಧ್ಯವಾಗುತ್ತಿಲ್ಲ. ಅದಕ್ಕಾಗಿಯೇ ಪ್ರತಿ ತಿಂಗಳಿಗೆ ಸ್ವಲ್ಪ ಹೂಡಿಕೆಯೊಂದಿಗೆ ಭರವಸೆ ನೀಡಲು ಕೇಂದ್ರ ಸರ್ಕಾರವು ಹೊಸ ಪಿಂಚಣಿ ಯೋಜನೆಯನ್ನ ಜಾರಿಗೆ ತಂದಿದೆ. ಇದು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಆಗಿದೆ. ಈ ಯೋಜನೆಯ ಕಾರ್ಯಕ್ರಮದ ಮೂಲಕ ನೀವು ಆದಾಯದ ಜೊತೆಗೆ ಹೂಡಿಕೆಯ ಭದ್ರತೆಯನ್ನ ಪಡೆದುಕೊಳ್ಳಬಹುದು. ಸ್ಕ್ರೀನ್ ನ ಮೇಲೆ ನೋಡುತ್ತಿರುವ ಹಾಗೆ ಈ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಅಡಿಯಲ್ಲಿ ನೀವು ಕೇಂದ್ರ ಸರ್ಕಾರಕ್ಕೆ ಇಂತಿಷ್ಟು ಹಣ ಪಾವತಿ ಮಾಡಬೇಕು. ನಿಮ್ಮ ಪರವಾಗಿ ಸೆಂಟ್ರಲ್ ಗವರ್ಮೆಂಟ್ ಕೇಂದ್ರ ಸರ್ಕಾರ ಕೂಡ ನೀವು ಮಾಡಿರುವ ಹಣ ಎಷ್ಟಿದೆ ಆ ಹಣದ ಜೊತೆಗೆ ಸಮಾನವಾದ ಹಣವನ್ನ ಕೇಂದ್ರ ಸರ್ಕಾರ ನಿಮ್ಮ ಪರವಾಗಿ ಹೂಡಿಕೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಇಲ್ಲಿ ನೀವು ಸ್ಕ್ರೀನ್ ನ ಮೇಲೆ ಕೂಡ ನೋಡುತ್ತಿರಬಹುದು. ಎಂಟ್ರಿ ಏಜ್, ಪೆನ್ಷನ್ ಏಜ್, ಮೆಂಬರ್ಸ್ ಕಂಟ್ರಿಬ್ಯೂಷನ್, ಸೆಂಟ್ರಲ್ ಗವರ್ಮೆಂಟ್ ಕಂಟ್ರಿಬ್ಯೂಷನ್, ಟೋಟಲ್ ಮಂತ್ಲಿ ಕಂಟ್ರಿಬ್ಯೂಷನ್, ಉದಾಹರಣೆಗೆ ನಿಮ್ಮ ವಯಸ್ಸು 25 ಆಗಿದೆಯಾ ಅಂತ ಅನ್ನುಕೊಳ್ಳಿ. ನೀವು ಪ್ರತಿ ತಿಂಗಳಿಗೆ 80 ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ಪಾವತಿ ಮಾಡಬೇಕು. ನಿಮ್ಮ ಪರವಾಗಿ ಕೇಂದ್ರ ಸರ್ಕಾರವು 80 ರೂಪಾಯಿ ಪಾವತಿ ಮಾಡುತ್ತೆ. ಒಟ್ಟು ನೀವು 160 ರೂಪಾಯಿ ಪಾವತಿ ಮಾಡದಂತಾಯಿತು. ಹೀಗೆ ನೀವು ನಿಮಗೆ 40 ವರ್ಷ ವಯಸ್ಸು ಆಗುವವರೆಗೆ ಪಾವತಿ ಮಾಡಬೇಕು. ನಂತರ ನಿಮಗೆ 60 ವರ್ಷ ಆದ ಬಳಿಕ ಪಿಂಚಣಿ ಸೌಲಭ್ಯ 3000 ರೂಪಾಯಿ ನಿಮ್ಮ ಖಾತೆಗೆ ಪ್ರತಿ ತಿಂಗಳು ಜಮಾ ಆಗಲಿದೆ. ನೋಂದಣಿ ಮಾಡಿಕೊಳ್ಳುವ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಿದ್ದೇವೆ. ಹಾಗಾಗಿ ನೀವು ಹಿಂದೆ ನೋಂದಣಿ ಮಾಡಿಕೊಂಡು ಈ ಯೋಜನೆ ಲಾಭ ಪಡೆಯಿರಿ. ಆದಷ್ಟು ಈ ಮಾಹಿತಿ ಈ ವಿಡಿಯೋ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಶುಭ ದಿನ.